ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಹರಿ ಓಂ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ವಿದ್ಯಾವಿಶ್ವವಿಧಾತಾರಂ ವಿದ್ಯಾಕರ್ಮ ವಿಚಕ್ಷಣಂ ವಿದ್ಯಾಪಂಚಾನನಂ ವಂದೇ ವಿದ್ಯಾದಂ ಸರ್ವದಂ ಗುರುಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದಾರಿದೀಪ ಕಾರ್ಯಕ್ರಮಕ್ಕೆ ಎಲ್ಲ ಸದ್ಭಕ್ತರಿಗೂ ಕೂಡ ಹಾರ್ದಿಕವಾದಂತಹ ಸ್ವಾಗತ. ಯಾಕೆ ಅಂತಂದರೆ, ಇವತ್ತಿನ ದಿವಸ ನಿನ್ನೆ ನಾವು ಆ ಲಕ್ಷ್ಮೀ ನರಸಿಂಹದೇವರ, ಹನುಮಂತ ದೇವರ, ಶನಿದೇವರ ಅಭಿಷೇಕದ ವಿಶೇಷವಾಗಿರತಕ್ಕಂಥ ಸನ್ನಿವೇಶಗಳನ್ನು ನಾವು ದೇವತಾ ದರ್ಶನದಲ್ಲಿ ನೋಡಿದ್ದೇವೆ. ಇವತ್ತಿನ ದಿವಸ ಹುಬ್ಬಳ್ಳಿಯ ಆ ಪರಿವಾರ ಲಕ್ಷ್ಮೀ ನರಸಿಂಹದೇವರು, ಹನುಮಂತ ದೇವರು, ಶನಿದೇವರಿಗೆ ಆಗಿದ್ದಂತಹ ಒಂದು ವಿಶೇಷವಾಗಿರತಕ್ಕಂತಹ ಹೂವಿನ ಅಲಂಕಾರದ ಸನ್ನಿವೇಶವನ್ನು ನೋಡೋಣ. ಆ ಹೂಗಳನ್ನು ದೇವರಿಗೆ ಅರ್ಪಿಸಿದ್ದು, ಮಹಾಮಂಗಳಾರತಿಯನ್ನು ಮಾಡುವಂಥ ಸನ್ನಿವೇಶವನ್ನು ನೋಡಿಬಿಟ್ರೆ ಒಂದೇ ಒಂದು ವಿಚಾರ ತಲೆಯಲ್ಲಿ ಬರ್ತದೆ, ನಾವು ಆ ದೇವಸ್ಥಾನಕ್ಕೆ ಹೋಗಿ ಭೇಟಿ ಕೊಟ್ಟರೆ ನಮ್ಮ ಎಲ್ಲ ವಿಘ್ನಗಳು, ಸಂಕಟಗಳು, ಕಷ್ಟಗಳು ಪರಿಹಾರವಾಗ್ತವೆ. ಬನ್ನಿ ಹಾಗಿದ್ದರೆ ಹುಬ್ಬಳ್ಳಿಯ ಪರಿವಾರ ಲಕ್ಷ್ಮೀ ನರಸಿಂಹ ಹಾಗೂ ಶನೇಶ್ವರ ದೇವಸ್ಥಾನದ ದರ್ಶನವನ್ನು ಮಾಡಿಕೊಂಡು ಬರೋಣ. ದೇವತಾ ಕಾರ್ಯ ಸಿದ್ಧ್ಯರ್ಥಂ ಸಭಾಸ್ತಂಭ ಸಮುದ್ಭವಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಲಕ್ಷ್ಮ್ಯಾಲಿಂಗಿತ ವಾಮಾಂಗಂ ಭಕ್ತಾನಾಂ ವರದಾಯಕಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಆಂತ್ರಮಾಲಾಧರಂ ಶಂಖಂ ಚಕ್ರಾಬ್ಜಾಯುಧಧಾರಿಣಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಸ್ಮರಣಾತ್ ಸರ್ವ ಪಾಪಘ್ನಂ ಕದ್ರೂಜ ವಿಷನಾಶನಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಸಿಂಹನಾದೇನ ಮಹತಾ ದಿಗ್ದಂತಿ ಭಯನಾಶನಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಪ್ರಹ್ಲಾದ ವರದಂ ಶ್ರೀಶಂ ದೈತ್ಯೇಶ್ವರ ವಿದಾರಣಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಕ್ರೂರಗ್ರಹೈಃ ಪೀಡಿತಾನಾಂ ಭಕ್ತಾನಾಮಭಯಪ್ರದಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ವೇದವೇದಾಂತಯಜ್ಞೇಶಂ ಬ್ರಹ್ಮರುದ್ರಾದಿವಂದಿತಂ ಶ್ರೀ ನರಸಿಂಹಂ ಮಹಾವೀರಂ ನಮಾಮಿ ಋಣಮುಕ್ತಯೇ ಯತ್ತಿದಂ ಪಠತೆ ನಿತ್ಯಂ ಋಣವಿಮೋಚನ ಸಂಜ್ಞಿತಂ ಅನೃಣೀ ಜಾಯತೆ ಸದ್ಯೋಧನಂ ಶೀಘ್ರಮವಾಪ್ನುಯಾತ್. ದರ್ಶನವನ್ನು ಮಾಡಿಕೊಂಡು ಬಂದಿದ್ದೇವೆ, ಮನಸ್ಸಿಗೆ ಬಹಳ ಸಂತೋಷವಾಗಿದೆ. ಆದ್ದರಿಂದ ಇನ್ನು ಮುಂದೆ ಸುಭಾಷಿತ ಒಂದು ಒಳ್ಳೆಯ ಮಾತು, ಆ ಮಾತನ್ನು ಕೇಳಿಕೊಂಡು ಬರೋಣ. ಸುಭಾಷಿತ, ನಮ್ಮೆಲ್ಲರಿಗೂ ಒಂದೇ ಪ್ರತಿಭೆ ಅನ್ನುವುದು ಇಲ್ಲ, ಆದರೆ ಪ್ರತಿಭೆಯನ್ನು ಬೆಳೆಸಿಕೊಳ್ಳಲು ಎಲ್ಲರಿಗೂ ಸಮಾನ ಅವಕಾಶವಿರುತ್ತದೆ. ಅಬ್ದುಲ್ ಕಲಾಂ. ಸುಭಾಷಿತವನ್ನು ಕೇಳಿದ್ದೇವೆ. ಅದ್ಭುತವಾಗಿರತಕ್ಕಂತಹ ದಿನ ಇದು, ನಮ್ಮದಾಗಬೇಕು ಅಂತನ್ನುವ ಒಂದು ಹಾರೈಕೆಯನ್ನು ಇಟ್ಟುಕೊಂಡು ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ಉಪಾಯಗಳನ್ನು ಬಿತ್ತಲಿಕ್ಕೋಸ್ಕರವಾಗಿ ಈ ದಾರಿದೀಪ ಕಾರ್ಯಕ್ರಮ ಶ್ರಮ ಪಡ್ತಾ ಇದೆ. ಬನ್ನಿ ಹಾಗಿದ್ದರೆ ದಿನ ವಿಶೇಷವನ್ನು ನೋಡೋಣ. ಹೇಮಲಂಬಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಕೃಷ್ಣಪಕ್ಷ, ಅಮಾವಾಸ್ಯಾತಿಥಿ, ಕೃತ್ತಿಕಾ ನಕ್ಷತ್ರ, ಅತಿಗಂಡ ಯೋಗ, ಚತುಕ್ಕರಣದಲ್ಲಿ ಇವತ್ತಿನ ದಿವಸ ನಾವಿದ್ದೇವೆ. ಇವತ್ತಿನ ದಿವಸ ಭಾವುಕ ಅಮಾವಾಸ್ಯ, ಶನಿ ಜಯಂತಿ. ಹುಬ್ಬಳ್ಳಿಯ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನದಲ್ಲಿ ಶನಿದೇವರ ವಿಶೇಷವಾಗಿರತಕ್ಕಂತಹ ಸನ್ನಿಧಾನ ಇದೆ. ಬನ್ನಿ ಹಾಗಿದ್ದರೆ ಈ ದೇವಸ್ಥಾನವನ್ನು ನೀವು ಎರಡು ದಿನದಿಂದ ನೀವು ನೋಡ್ತಾ ಇದ್ದೀರಿ, ಅದರ ಮಹಾತ್ಮ್ಯವನ್ನು ತಿಳಿದುಕೊಳ್ಳೋಣ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಒಂದರ ಪಕ್ಕ ಒಂದು ಮೂರ್ತಿಗಳು ನಿಮಗೆ ಬೇಕಾದಷ್ಟು ನೋಡಲಿಕ್ಕೆ ಸಿಗ್ತವೆ. ಆದರೆ ಈ ದೇವಸ್ಥಾನ ವಿಶೇಷ ಯಾಕೆ,
ಇದರ ನಿರಂತರವಾದಂತಹ ಒಂದು ದರ್ಶನವನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ, ನಿಮಗೂ ಕುತೂಹಲ ಹುಟ್ಟಿರ್ತದೆ ಏನಿದೆ ವಿಶೇಷ ಅಂಥೇಳಿ. ಸೊ ಈ ದೇವಸ್ಥಾನದ ವಿಶೇಷತೆಯನ್ನು ನಿಮಗೆ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಈ ದೇವಸ್ಥಾನದಲ್ಲಿ ಮೇಲುಗಡೆಗೆ ಲಕ್ಷ್ಮೀ ನರಸಿಂಹದೇವರು, ಮಧ್ಯದಲ್ಲಿ ಹನುಮಂತ ದೇವರು, ಕೆಳಗಡೆಗೆ ಶನಿದೇವರನ್ನು ನೀವು ನೋಡ್ತಾ ಇದ್ದೀರಿ. ಅದಕ್ಕೆ ಶನಿದೇವರು ಎಂತಹ ದೈವ ಅಂತಂತಂದರೆ ತನ್ನ ತಂದೆಯಾದಂತಹ ಸೂರ್ಯನನ್ನೂ ಬಿಟ್ಟಿಲ್ಲ, ಅದೇ ರೀತಿಯಾಗಿ ರಾಮನನ್ನು, ಕೃಷ್ಣನನ್ನು, ಗಣಪತಿಯನ್ನು, ಎಲ್ಲ ರೀತಿಯಾದಂಥ ದೇವತಾ ಅವತಾರಗಳಲ್ಲಿರತಕ್ಕಂತಹ ಪರಮಾತ್ಮನನ್ನೂ ಬಿಟ್ಟಿಲ್ಲ. ಅಷ್ಟು ಅದ್ಭುತನಾಗಿರ್ತಕ್ಕಂತಹ ದೈವ ಅವನಿಗೆ ಒಮ್ಮೆ ಸೊಕ್ಕು ಬರ್ತದೆ ರೀ, ಏನು ಅಂತಂದ್ರೆ ನನಗಿಂತ ಜಗತ್ತಿನೊಳಗೆ ಯಾರೂ ದೊಡ್ಡವರಿಲ್ಲ ಅಂತ. ಅದಕ್ಕೆ ಅವ ಏನು ಮಾಡ್ತಾನೆ ಅಂತಂತಂದರೆ ದೇವರ ಮೇಲೆ, ವಿಷ್ಣುವಿನ ಮೇಲೆ ನಾನು ಪ್ರಭಾವ ಹಾಕಿದ್ರಾಯ್ತು, ಯಾಕಂತಂದ್ರೆ ರಾಮನ ಅವತಾರದೊಳಗೆ, ಕೃಷ್ಣನ ಅವತಾರದೊಳಗೆ ನಾನು ಅವ್ರ ಮೇಲೆ ಪ್ರಭಾವ ಹಾಕಿಬಿಟ್ಟೇನಿ, ಅವ್ರು ನನ್ನ ಪ್ರಭಾವ ಅವ್ರ ಮೇಲೆ ಬಿದ್ದು ಬಿಟ್ಟದೆ, ಅದಕ್ಕೆ ಡೈರೆಕ್ಟ್ ಆಗಿಯೇ ನಾನು ಅವ್ರ ಮೇಲೆ ಪ್ರಭಾವವನ್ನು ಹಾಕ್ತೇನೆ ಅಂತ ಹೊರಡ್ತಾನೆ. ಆಗ ನಾರದರು ಬಂದು ನಾರಾಯಣನಿಗೆ ಹೇಳ್ತಾರೆ, ಇಲ್ಲ ಮತ್ತು ಈ ರೀತಿಯಾಗಿ ಶನಿದೇವರು ಬರ್ತಾ ಇದ್ದಾರಪ್ಪ ನಿನ್ನ ಮೇಲೆ ಪ್ರಭಾವ ಹಾಕಲಿಕ್ಕೆ, ಅದಕ್ಕೆ ಏನು ಮಾಡ್ತಿದ್ದಿ? ಆಗ ನಾರಾಯಣ ಇದ್ದದ್ದು ಲಕ್ಷ್ಮೀ ನರಸಿಂಹದೇವರ ರೂಪದಲ್ಲಿ. ಆ ಲಕ್ಷ್ಮೀ ನರಸಿಂಹದೇವರ ರೂಪದಲ್ಲಿ ಇದ್ದಂತಹ ನಾರಾಯಣ ಶನಿದೇವರು ಬರ್ತಾ ಇರುವಂತಹ ಒಂದು ದಿಕ್ಕನ್ನು ಒಂದು ಬಾರಿ ನೋಡ್ತಾರೆ. ನೋಡಿದ ತಕ್ಷಣವೇ ಆ ಶನಿದೇವರಿಗೆ ಒಂದೊಂದು ಶಕ್ತಿ ಕಡಿಮೆ ಆಕೋತ್ತಾಕೋತ್ತಾಕೋತ್ತಾಕೋತ್ ಬಂದು ವೈಕುಂಠದ ಬಾಗಿಲಿಗೆ ಬಂದು ಧಪ್ಪ ಅಂತ ಬೀಳ್ತಾರೆ. ಬಿದ್ದ ಕೂಡಲೇ ಅವರಿಗೆ ಬಹಳ ಆಶ್ಚರ್ಯ ಅನ್ನಿಸ್ತದೆ, ಯಾಕಂತಂತಂದರೆ ಜಗತ್ತಿನೊಳಗೆ ನನ್ನ ದೃಷ್ಟಿ ಬಿದ್ದರೇ ಹಾಳಾಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಂಥದ್ದು ನನ್ನ ಮೇಲೆ ಯಾರು ದೃಷ್ಟಿ ಬಿದ್ದದೆ, ನನ್ನ ಶಕ್ತಿಯೆಲ್ಲ ಯಾರು ಕಸ್ಕೊಂಡ್ರು, ಏನಾಯಿತು ಅಂತ ಅನ್ನೋದನ್ನು ವಿಚಾರ ಮಾಡೋಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗ್ತದೆ ಇದೆಲ್ಲವೂ ಕೂಡ ಶ್ರೀಮನ್ನಾರಾಯಣನ ಲೀಲೆ ಅಂಥೇಳಿ ಅಲ್ಲಿಂದ ಅವರು ಸ್ತೋತ್ರ ಮಾಡ್ತಾರೆ. ಅದಕ್ಕೆ ಶನೈಶ್ಚರ ಕೃತ ನರಸಿಂಹ ಸ್ತೋತ್ರ ಅಂತ ಅನ್ನೋದು ಇವತ್ತಿನ ದಿವಸ ನಮಗೆ ಲಭ್ಯವಿದೆ. ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ ಇದನ್ನು ಹೇಳ್ತಿರಬೇಕಾದ್ರೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ರೀ ಇದನ್ನು, ನಾವು ನೀವು ಅಲ್ಲ, ಶ್ರೀಕೃಷ್ಣ ಪರಮಾತ್ಮ ಇದನ್ನು ಹೇಳ್ತಾನೆ. ಏನಂತಾನೆ ಅಂತಂದರೆ ಶನಿದೇವರು ಸೋತಿದ್ದೆಲ್ಲೇ ಅಂತಂದರೆ ಲಕ್ಷ್ಮೀ ನರಸಿಂಹದೇವರ ಮುಂದೆ ಅರ್ಜುನ ಅಂತಹ ಲಕ್ಷ್ಮೀ ನರಸಿಂಹದೇವರ ಸ್ತೋತ್ರ ನೀನು ಮಾಡು, ನೀನು ಯುದ್ಧದೊಳಗೆ ಗೆಲ್ತಿದ್ದಿ ಅಂತೇಳಿ ಉಪದೇಶವನ್ನು ಮಾಡ್ತಿರಬೇಕಾದ್ರೆ ಹೇಳ್ತಾನೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾರೆ ಏನು ಅಂತಂದರೆ ಶನಿದೇವರು ಹೇಳ್ತಾರಂತೆ, ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಷ ರಾಶಿ ನಾಶಂ ಕಲ್ಯಾಣ ಕಾರಕ ಅಶೇಷ ನಿಜಾನುಗಾನಂ ಸತ್ವಂ ನೃಸಿಂಹ ಮೈ ದೇಹಿ ಕೃಪಾವಲೋಕಂ ಅಂತನೂ ಮಾತನ್ನು ಕೇಳ್ತಾ ಇದ್ದಾರೆ. ನೋಡ್ರಿ ಎಷ್ಟು ವಿಚಿತ್ರವಾಗಿರತಕ್ಕಂಥದ್ದು. ಆ ಶನಿದೇವರು ಹೇಳ್ತಾರಂತೆ, ನನ್ನ ದೃಷ್ಟಿ ಬಿದ್ದರೆ ಎಲ್ಲರೂ ಹಾಳಾಗಿ ಹೋಗ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ, ಅಂಥದ್ದು ನಿನ್ನ ದೃಷ್ಟಿ ಬಿದ್ದಿದ್ದಕ್ಕೆ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೇನಪ್ಪ ತಂದೆ, ಎಲ್ಲವನ್ನು ನನಗೆ ಕೊಡು ಅಂತ ಕೇಳ್ತಾರೆ. ಸೊ ಈ ರೀತಿಯಾಗಿ ಲಕ್ಷ್ಮೀ ನರಸಿಂಹದೇವರ ವಿಶೇಷವಾದಂಥ ಅನುಗ್ರಹ ಶನಿದೇವರಿಗಾಗಿ ಅವರ ಎಲ್ಲ ಶಕ್ತಿಗಳು ಹೊರಳು ಬಂದಿದೆ. ಸೊ ಅದೇ ರೀತಿಯಾಗಿ ಹನುಮಂತ ದೇವರದ್ದು ಒಂದು ಕಥೆ ಕೇಳ್ತೇವೆ. ಏನಂತ, ಹನುಮಂತ ದೇವರು ಸೂರ್ಯನನ್ನು ನೋಡಿ ಅದನ್ನು ತಿನ್ನಲಿಕ್ಕೆ ಅಂತೇಳಿ ಹೋಗ್ತಾರೆ. ಆಮೇಲೆ ಮೂರ್ಛಿತರಾಗಿ ಇಂದ್ರ ವಜ್ರಾಯುಧ ಪ್ರಯೋಗ ಮಾಡಿ ಇದ್ದ ಕ್ಷಣ ಅವರು ಮೂರ್ಛಿತರಾಗಿ ಬೀಳ್ತಾರೆ. ಜಗತ್ತಿನ ಎಲ್ಲ ವಾಯುವನ್ನು ವಾಯುದೇವರು ತೊಗೊಂಡ್ಬಿಡ್ತಾರೆ. ಯಾಕಂತಂದರೆ ನನ್ನ ಮಗನಾಗಿರ್ತಕ್ಕಂತಹ ಹನುಮಂತನಿಗೆ ನೀವು ತ್ರಾಸು ಕೊಟ್ಟಿರಿ, ಅವನನ್ನು ಮೂರ್ಛಿತನನ್ನಾಗಿ ಮಾಡಿರಿ ಅಂತಂದ್ಕೊಳ್ಳೇನೆ ಎಲ್ಲ ದೇವತೆಗಳು ಒಂದೊಂದು ವರ ಕೊಡ್ತಾರಂತ. ಆಗ ಶನಿದೇವರು ಪಾಳೆ ಬರ್ತದೆ ರೀ. ಶನಿದೇವರು ಏನು ವರ ಕೊಡ್ತಾರೆ ಅಂತಂದರೆ, ನಾ ಯಾವುದೇ ರಾಶಿ ನಕ್ಷತ್ರಕ್ಕೆ ಬರಬೇಕಾದ್ರೆ ಹೇಳಲಾರ್ದು ಬರ್ತೇನೆ, ಕೇಳಲಾರ್ದು ಹೋಗ್ತೇನೆ, ನಿನಗೆ ಮಾತ್ರ ಹೇಳಿ ಬರ್ತೇನೆ, ಕೇಳಿ ಹೋಗ್ತೇನೆ ಅಂತನೂ ವರವನ್ನು ಕೊಡ್ತಾರಂತೆ. ಅವತ್ತಿನಿಂದ ದಿವಸ ಬೆನ್ನತ್ತಾರಂತೆ ಹನುಮಂತರು, ಇವತ್ತು ಬರಲೇನು, ಇವತ್ತು ಬರಲೇನು, ಇವತ್ತು ಬರಲೇನು. ಆಗ ಶನಿದೇವರು ಹೇಳಿದ್ದ ತಕ್ಷಣ ಹನುಮಂತ ದೇವರು ಏನಂತಂದರು, ಬೇಡ 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 ಅಂತ ಹಂಗೆ ಮುಂದೆ ಹಾಕೋತೇ ಹೋಗ್ತಾರೆ. ಕಡೆಗೆ ರಾಮ ಸೇತುವೆಯನ್ನು ಕಟ್ತಿರಬೇಕಾದ್ರೆ ಪ್ರಸಂಗ ಬರ್ತದೆ, ಶನಿದೇವರು ಕೇಳ್ತಾರೆ ಇವತ್ತು ಬರಲೇನು ಅಂತಂದ. ಆಗ ಹನುಮಂತ ದೇವರು ಅಂತಾರೆ, ಇವತ್ತು ಬರ್ರಿ ಅಂತಂದು ಅವ್ರನ್ನ ಬೆನ್ನ ಮೇಲೆ ಕೂಡಿಸ್ಕೊಳ್ತಾರೆ. ಆಗ ಹನುಮಂತ ದೇವರು ಅಂತಾರೆ, ನನ್ನ ತಂದೆ ಆಗಿರ್ತಕ್ಕಂಥ ರಾಮನ ಕೆಲಸ ಮಾಡ್ಲಿಕ್ಕತ್ತೀನಿ, ನನಗೆ ತ್ರಾಸು ಕೊಡ್ತೀಯಾ ಬಂದು ಅಂಥೇಳಿ ದೊಡ್ಡ ದೊಡ್ಡ ಬಂಡಿಗಳನ್ನು ತಮ್ಮ ಬೆನ್ನಿಗೆ ಒಕ್ಕೊಳ್ತಾರೆ. ಆಗ ಶನಿದೇವರು ಅಂತಾರೆ, ನಾ ಬೆನ್ನ ಮೇಲೆ ಕೂತೇನು ಅಂತಂದ್ಕೊಳ್ಳೇನು. ಹನುಮಂತ ದೇವರು ಅಂತಾರೆ, ಅದಕ್ಕೆ ಒಗದೇನ್ರಿ ಅಂತಾರೆ. ಅಂದರೆ ವಿಚಾರ ಮಾಡಬೇಕಾದದ್ದು ಏನು ಅಂತಂತಂದರೆ, ರಾಮನ ಕೆಲಸ ಕಡ್ಡಿ ಆಗ್ತದೆ ಅಂತಂತಂದ್ರೆ ಹನುಮಂತ ದೇವರು ಯಾವ ದೇವತೆಗಳನ್ನು ಬಿಡ್ತಿದ್ದಿಲ್ಲ, ಅದರಿಂದ ಶನಿದೇವರನ್ನು ಬಿಡಲಿಲ್ಲ. ಶನಿದೇವ್ರ ಕಲ್ಲು ಬಡಿತು, ರಕ್ತ ಬರಲಿಕ್ಕಿತ್ತು, ಓಡ್ಲಿಕ್ಕೆ ಚಾಲು ಮಾಡಿಕೊ ಅನ್ನೋ ಹನುಮಂತ ದೇವ್ರ ಅಂತಾರೆ. ವರ ಏನು ಕೊಟ್ಟಿದ್ರಿ ನೆನಪದನೋ ಇಲ್ಲೋ, ಬರೋ ಮುಂದೆ ಹೇಳಿ ಬರ್ತೇನೆ ಅಂತಂದಿದ್ರಿ, ಹೋಗು ಮುಂದೆ ಕೇಳಿ ಹೋಗ್ತೇನೆ ಅಂತಂದಿದ್ರಿ, ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಕೂಡ್ರಿ ಅಂತಂದ್ಕೊ ಬೇರೆ ಏನಾರು ವರ ಕೇಳ್ಕೊ ಅಂತ ಹೇಳ್ಕೊನ. ಆಗ ಹನುಮಂತ ದೇವರು ಹೇಳ್ತಾರೆ, ನಿಮ್ಮ ತೊಂದರೆಯನ್ನು ಹೇಳಿಕೊಂಡು ನನ್ನ ಪ್ರಭುವಾಗಿರ್ತಕ್ಕಂಥ ರಾಮನ ಸೇವೆಯನ್ನು ಯಾರು ಮಾಡ್ತಾರೆ, ನನ್ನ ಹತ್ತಿರ ಬಂದು ನಿಮ್ಮ ತೊಂದರೆಯನ್ನು ಯಾರು ಹೇಳ್ತಾರೆ, ಅವ್ರಿಗೆ ನೀವು ಏನೂ ಮಾಡಲಿಕ್ಕೆ ಬರುವುದಿಲ್ಲ ಅಂಥೇಳಿ ಈ ನನಗೆ ಭಾಷೆಯನ್ನು ಕೊಡಬೇಕು ಅಂತ ಕೇಳಿದ ಕ್ಷಣ ಸರಿ ಅಂಥೇಳಿ ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಇವತ್ತಿನ ದಿವಸ ಶನಿದೋಷಗಳಿದ್ದು ಅಂತಂದರೆ ನಾವು ಹನುಮಂತ ದೇವರ ದೇವಸ್ಥಾನಕ್ಕೆ, ರಾಮನ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆಯನ್ನು ಪಾರಾಯಣ ಮಾಡುವಂಥದ್ದು. ಅಷ್ಟು ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನ ಇದು, ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಇದೆ. ವಿಶೇಷವಾಗಿ ದರ್ಶನವನ್ನು ಮಾಡಿಕೊಡ್ರಿ, ಎಲ್ಲ ರೀತಿಯಾದಂತಹ ಶನಿದೋಷಗಳು ಪರಿಹಾರವಾಗ್ತದೆ. ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ, ಹನುಮಂತ ದೇವರ ಅನುಗ್ರಹ, ಶನಿದೇವರ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂಥೇಳಿ
ಪ್ರಾರ್ಥಿಸ್ತಾ ಇವತ್ತಿನ ಭಾವುಕ ಅಮಾವಾಸ್ಯೆಯ ವಿಶೇಷವಾಗಿರತಕ್ಕಂತಹ ಈ ಶನಿ ಜಯಂತಿಯಂದು ನಿಮಗೆಲ್ಲರಿಗೂ ಕೂಡ ಆ ಶನಿದೇವರು ಪೂರ್ಣವಾದಂಥ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಕೊಡಲಿ, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿ ಅಂತೇಳಿ ಆ ಶನಿದೇವರಲ್ಲಿ ಪ್ರಾರ್ಥಿಸ್ತಾ ಇವತ್ತಿನ ಈ ಒಂದು ಪುರಾಣ ಭಾಗವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.